टीवी वन न्यूज स्पॉन्सर्ड बाय अद्वैत ह्युंडई कांटेक्ट मडिकेरी कार्डमम सोसाइटी बिल्डिंग बिहाइंड बीएसएनएल ऑफिस कोइनूर रोड मडिकेरी जीव आचार्य पुत्तूरु हासन हागसुल्य भारती रेडियो हाउस मडिकेरी गोरिगप्पा टाटा वैरान मुळिया ज्वेल्स शुद्धतेयनु मीरिद परिपूर्णतेय कडेगे वैंडम एंटरप्राइजेस मडिकेरी पृथ्वी गोल्ड डायमंड सिल्वर कूर्गट मूवर्स होटल अमेज़न इलवार मल्टी क्यूजिन फैमिली रेस्टोरेंट ರಾಜಕಾರಣಿಗಳ ಮಾರಕ ಬೌಲಿಂಗ್ಗೆ ಪತ್ರಕರ್ತರು ಕ್ಲೀನ್ ಬೌಲ್ಡ್. ಮಡಿಕೇರಿಯಲ್ಲಿ ರಾಜ್ಯಮಟ್ಟದ ಪತ್ರಕರ್ತರ ಕ್ರಿಕೆಟ್ ಪಂದ್ಯಕ್ಕೆ ಚಾಲನೆ. ಬೋಪಯ್ಯ ಬ್ಯಾಟಿಂಗ್ಗೆ ರಂಜನ್ ಬೌಲಿಂಗ್. ಜಿಲ್ಲೆಯಾದ್ಯಂತ ಶ್ರೀರಾಮ ಜಪ, ಎಲ್ಲೆಲ್ಲೂ ರಾಮನವಮಿ ಸಂಭ್ರಮ. ಮಡಿಕೇರಿಯಲ್ಲಿ ಆಕರ್ಷಕ ಮೆರವಣಿಗೆ. ಗೋಣಿಕೊಪ್ಪದಲ್ಲಿ ಹೆಚ್ಚುವ ನಿನ್ವನ್ ಜಾಗೃತಿಗಾಗಿ ಮ್ಯಾರಥಾನ್. ಅತ್ಯುತ್ಸಾಹದಿಂದ ಆರೋಗ್ಯ ಜಾಗೃತಿ ಓಟಕ್ಕೆ ವಿದ್ಯಾರ್ಥಿಗಳ ಹೆಜ್ಜೆ. ಮಡಿಕೇರಿಯಲ್ಲಿ ಮುತ್ತಪ್ಪ ದೇವರ ಉತ್ಸವ ಮೂರ್ತಿಯ ಭವ್ಯ ಮೆರವಣಿಗೆ. ಕಣಿವೆಯಲ್ಲಿ ಮೇಳೈಸಿದ ಶ್ರೀರಾಮಲಿಂಗೇಶ್ವರ ರಥೋತ್ಸವ. ಬೆಟ್ಟದಪುರದಲ್ಲಿ ಒಂದೇ ರಾತ್ರಿ 12 ಅಂಗಡಿ ದೋಚಿದ ಚೋರರು ರಾತ್ರೋರಾತ್ರಿ ಲಾರಿಯಲ್ಲಿ ಬಂದು ಹಣದೊಂದಿಗೆ ಮದ್ಯದ ಬಾಟ್ಲಿಗಳನ್ನು ಹೊತ್ತೊಯ್ದರು. ಸಿಸಿಟಿವಿಯಲ್ಲಿ ಸೆರೆಯಾಯಿತು ಕಳ್ಳರ ಕೈ ಚಳಕ. ನಮಸ್ಕಾರ, ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಶ್ರುತಿ. ರಾಜಕಾರಣಿಗಳ ದಾಳಿಗೆ ಪತ್ರಕರ್ತರು ತತ್ತರಿಸಿದ್ದಾರೆ. ರಾಜಕಾರಣಿಗಳ ವ್ಯವಸ್ಥಿತ ಕಾರ್ಯತಂತ್ರದಿಂದ ಪತ್ರಕರ್ತರು ಮಣಿಯುವಂತಾಗಿದೆ. ಇದೇನಪ್ಪ ಹೊಸ ಜಗಳ ಅಂತ ನೀವು ಆಶ್ಚರ್ಯಗೊಳ್ಬೇಡಿ. ವಿಷಯ ಏನಂದ್ರೆ, ಮಡಿಕೇರಿಯಲ್ಲಿ ನಡೆದ ರಾಜಕಾರಣಿಗಳು ಮತ್ತು ಪತ್ರಕರ್ತರ ನಡುವಿನ ಕ್ರಿಕೆಟ್ ಪಂದ್ಯದಲ್ಲಿ ರಾಜಕಾರಣಿಗಳು ಮೇಲುಗೈ ಪಡೆದಿದ್ದು, ಸದಾ ಪರಸ್ಪರ ಕಚ್ಚಾಡುತ್ತಿದ್ದ ರಾಜಕಾರಣಿಗಳು ತಮ್ಮ ಮನಸ್ತಾಪ ಬದಿಗಿಟ್ಟು ತಂಡ ಸ್ಫೂರ್ತಿಯಿಂದ ಕ್ರಿಕೆಟ್ನಲ್ಲಿ ಗೆಲುವು ಸಾಧಿಸಿದ್ದಾರೆ. ಪತ್ರಕರ್ತರು ಸೋತರು, ರಾಜಕಾರಣಿಗಳ ಒಗ್ಗಟ್ಟಿಗೆ ಇವರು ವೇದಿಕೆಯಾದರು. ಈ ಕುರಿತ ರಿಪೋರ್ಟ್ ಇಲ್ಲಿದೆ. ಮಡಿಕೇರಿಯಲ್ಲಿ ಪತ್ರಕರ್ತರ ತಂಡವನ್ನು ಕೊಡಗಿನ ರಾಜಕಾರಣಿಗಳು ಮಣಿಸಿದ್ದಾರೆ. ಸದಾ ಒಂದಲ್ಲೊಂದು ವಿಷಯಗಳ ಬಗ್ಗೆ ಪರಸ್ಪರ ಟೀಕಿಸುತ್ತಾ, ದ್ವೇಷಿಸುತ್ತಾ, ಮತ್ಸರದಿಂದ ಹೇಳಿಕೆ ನೀಡುವ ಬೇರೆ ಬೇರೆ ಪಕ್ಷಗಳ ರಾಜಕಾರಣಿಗಳು ಇದೇ ಮೊದಲ ಬಾರಿಗೆ ಒಗ್ಗಟ್ಟಾಗಿ ಪತ್ರಕರ್ತರನ್ನು ಸೋಲಿಸಿದ್ದಾರೆ. ಇಂಥ ಸಾಧನೆ ಸಾಧ್ಯವಾದದ್ದು ಮಡಿಕೇರಿಯಲ್ಲಿ ಜರುಗಿದ ಕ್ರಿಕೆಟ್ ಪಂದ್ಯದಲ್ಲಿ. ಕೊಡಗು ಜಿಲ್ಲಾ ಪತ್ರಕರ್ತರ ಸಂಘ ಆಯೋಜಿಸಿದ್ದ ರಾಜ್ಯಮಟ್ಟದ ಪತ್ರಕರ್ತರ ಕ್ರಿಕೆಟ್ ಪಂದ್ಯಾಟದಲ್ಲಿ ಕೊಡಗಿನ ರಾಜಕಾರಣಿಗಳ ತಂಡ ಮತ್ತು ಪತ್ರಕರ್ತರ ತಂಡ ಮುಖಾಮುಖಿಯಾಯಿತು. ಆರಂಭದಲ್ಲಿ ಶಾಸಕ ಎಂಪಿ ಅಪ್ಪಚ್ಚು ರಂಜನ್ ಬ್ಯಾಟಿಂಗ್ ಮಾಡಲು ಕಣಕ್ಕಿಳಿದರಾದರೂ ಎರಡನೇ ಬಾಲ್ಗೆ ಕ್ಯಾಚ್ ನೀಡಿ ಔಟ್ ಆದರು. ನಂತರ ಮನುಮುತ್ತಪ್ಪ ಕೂಡ ಅತ್ಯುತ್ತಮ ಆಟ ಪ್ರದರ್ಶಿಸಿ ಸಿಕ್ಸರ್ ಹೊಡೆದು ಮತ್ತೊಂದು ಸಿಕ್ಸರ್ ಹೊಡೆದು ರನ್ಔಟ್ ಆದರು. ನಂತರ ಕಣಕ್ಕಿಳಿದ ವಿಪಿ ಶಶಿಧರ್ ಕೂಡ ಉತ್ತಮ ಆಟ ತೋರಿದರು. ಆದರೆ ರನ್ ಮಾಡಲು ಓಡಿ ಔಟ್ ಆದ ಶಶಿಧರ್ ನಿರಾಶೆಯಿಂದ ಪೆವಿಲಿಯನ್ಗೆ ಮರಳಿದರು. ಆ ಬಳಿಕ ಸಿದ್ದಾಪುರ ಕ್ಷೇತ್ರದ ಜಿಲ್ಲಾ ಪಂಚಾಯತ್ ಸದಸ್ಯ ಎಂಎಸ್ ವೆಂಕಟೇಶ್ ಅದ್ಭುತ ಆಟವನ್ನ ಪ್ರದರ್ಶಿಸಿ ತಾವೋರ್ವ ಅತ್ಯುತ್ತಮ ಕ್ರಿಕೆಟ್ ಪಟು ಎಂಬುದನ್ನು ಸಾಬೀತುಪಡಿಸಿದರು. ಸಿಕ್ಸರ್ಗಳ ಸುರಿಮಳೆಯೊಂದಿಗೆ 4 ಫೋರ್ ಬಾರಿಸಿ 30 ರನ್ಗಳನ್ನು ಗಳಿಸುವ ಮೂಲಕ ಸಿಕ್ಸರ್ ವೆಂಕಟೇಶ್ ತಾವೆಂದು ಸಾಬೀತುಪಡಿಸಿದರು. ರಾಜಕಾರಣಿಗಳ ತಂಡ 6 ಓವರ್ಗಳಲ್ಲಿ 80 ರನ್ಗಳ ಭಾರಿ ಮೊತ್ತ ಕಲೆ ಹಾಕಿ ಪತ್ರಕರ್ತರ ತಂಡಕ್ಕೆ ಸವಾಲು ಹಾಕಿತು. ರಾಜ್ಯ ಪತ್ರಕರ್ತರ ಸಂಘದ ಅಧ್ಯಕ್ಷ ಎನ್ ರಾಜು ನೇತೃತ್ವದ ಪತ್ರಕರ್ತರ ತಂಡ ಹುಮ್ಮಸ್ಸಿನಿಂದಲೇ ಕಣಕ್ಕಿಳಿಯಿತು.
ಮದನ್ ಗೌಡ ಕೂಡ ಆರಂಭಿಕವಾಗಿ ತಂಡವನ್ನ ಉತ್ತಮವಾಗಿ ಮುನ್ನಡೆಸಿದರಾದರೂ ಬೇಗನೆ ರನ್ಔಟ್ ಆದರು. ಶಾಸಕ ರಂಜನ್ ನಾಯಕತ್ವದಲ್ಲಿನ ರಾಜಕಾರಣಿಗಳ ತಂಡ ಅತ್ಯುತ್ತಮ ಕ್ಷೇತ್ರ ರಕ್ಷಣೆ ಮಾಡಿತು. ಹೀಗಾಗಿ ಜಿವಿ ರವಿಕುಮಾರ್ ಪ್ರದರ್ಶಿಸಿದ ಉತ್ತಮ ಆಟವು ತಂಡದ ನೆರವಿಗೆ ಬಾರದಾಯಿತು. ಶಾಸಕ ರಂಜನ್, ಭಾರತೀಶ್, ಲೋಕೇಶ್, ಕೊಲ್ಲಿದ ಗಿರೀಶ್, ಪ್ರತ್ಯು ಸೇರಿದಂತೆ ರಾಜಕಾರಣಿಗಳು ಹೆಚ್ಚಿನ ರನ್ಗೆ ಅವಕಾಶ ನೀಡದೆ ಬಿಗಿಯಾದ ಕ್ಷೇತ್ರ ರಕ್ಷಣೆ ಪ್ರದರ್ಶಿಸಿದರು. ರಾಜಕಾರಣಿಗಳು ಇಷ್ಟೊಂದು ಉತ್ತಮವಾಗಿ ಆಡ್ತಾರಾ ಅಂತ ಪತ್ರಕರ್ತರು ಮಾತ್ರವಲ್ಲ ಮೈದಾನದಲ್ಲಿ ಸೇರಿದ್ದ ಸಾರ್ವಜನಿಕರು ಕೂಡ ಅಚ್ಚರಿ ವ್ಯಕ್ತಪಡಿಸಿದರು. ಶಶಿಧರ್, ಲೋಕೇಶ್, ರಂಜನ್ ಸೇರಿದಂತೆ ಅನೇಕ ರಾಜಕಾರಣಿಗಳು ಯುವಕರಂತೆ ಉತ್ಸಾಹದಿಂದ ಮೈದಾನದ ತುಂಬೆಲ್ಲ ಓಡಾಡಿ ಕ್ರಿಕೆಟ್ ಆಡಿ ಗಮನ ಸೆಳೆದರು. ಕೊನೆ ಓವರ್ನಲ್ಲಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಶರಣ್ ಸುಬ್ಬಯ್ಯ ಕೂಡ ಮೈದಾನಕ್ಕಿಳಿದು ಗಮನ ಸೆಳೆದರು. ಕೆಲವರು ಬಾಲ್ ಹಿಡಿಯುವ ಪ್ರಯತ್ನದಲ್ಲಿ ಮಣ್ಣಿನಲ್ಲಿಯೇ ಬಿದ್ದಿದ್ರು. ಹೀಗಿದ್ರೂ ರಾಜಕೀಯ ಪಕ್ಷಭೇದ ಮರೆತು ಪರಸ್ಪರ ಟೀಕೆಗಳನ್ನೆಲ್ಲ ಬದಿಗಿಟ್ಟು ಎಲ್ಲರೂ ಒಗ್ಗೂಡಿ ಆಟದ ಮೈದಾನದಲ್ಲಿ ಕ್ರೀಡಾ ಸ್ಫೂರ್ತಿಯೊಂದಿಗೆ ತಂಡ ಸ್ಫೂರ್ತಿ ತೋರಿ ಗೆಲುವು ತಮ್ಮದಾಗಿಸಿಕೊಂಡ್ರು. 29 ರನ್ಗಳ ಬೃಹತ್ ಮೊತ್ತದ ಗೆಲುವನ್ನು ರಾಜಕಾರಣಿಗಳ ತಂಡ ಪಡೆದು ಮೆಚ್ಚುಗೆ ಗಳಿಸಿತು. ರಾಜಕಾರಣಿಗಳ ತಂಡದಲ್ಲಿ ಹಿರಿಯ ಸದಸ್ಯರಾಗಿ ಮಾಜಿ ಶಾಸಕ ಎಸ್ಜಿ ಮೇದಪ್ಪ ಇದ್ರೆ ಕಿರಿಯ ಆಟಗಾರನಾಗಿ ಜಿಲ್ಲಾ ಪಂಚಾಯತ್ ಸದಸ್ಯ ಬಿಬಿ ಭಾರತೀಶ್ ಗಮನ ಸೆಳೆದರು. ಮಡಿಕೇರಿ ಪತ್ರಕರ್ತ ಸಂಘದ ವತಿಯಿಂದ ಇವತ್ತು ರಾಜ್ಯಮಟ್ಟದ ಕ್ರೀಡಾಕೂಟ ಕ್ರಿಕೆಟ್ ಕ್ರೀಡಾಕೂಟವನ್ನು ಏರ್ಪಡಿಸಲಾಗಿದೆ. ಇವತ್ತು ರಾಜ್ಯಮಟ್ಟದ ಎಲ್ಲ ಪತ್ರಕರ್ತ ಸಂಘದವರು ಮತ್ತು ರಾಜಕಾರಣಿಗಳು ಸೇರಿ ಈ ಆಟವನ್ನು ಆಡ್ತಾ ಇದ್ದೀವಿ. ಒಂದು ರೀತಿಯಲ್ಲಿ ರಾಜಕಾರಣಿಗಳು ಮತ್ತು ಪತ್ರಕರ್ತರು ಒಟ್ಟಾಗಿ ಸಮ್ಮಿಲನವಾಗಿ ಈ ಕ್ರೀಡಾಕೂಟ ನಡೆಸೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಮನಸ್ಸಿನಲ್ಲಿ ಒಟ್ಟಾಗಿ ಒಂದಾಗಿ ನಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಅನ್ಯೋನ್ಯ ಪ್ರೀತಿ ವಿಶ್ವಾಸ ಬೆಳೀತದೆ. ಆ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಪ್ರತಿ ವರ್ಷವೂ ನಡೀಲಿ ಅಂತೇಳಿ ಹೇಳ್ತೇನೆ. ಅದರ ಜೊತೆಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಪತ್ರಕರ್ತ ಸಂಘದವರಿಗೂ ರಾಜಕಾರಣಿಗಳೆಲ್ಲರೂ ಕೂಡ ಶುಭವನ್ನು ಕೋರ್ತೇನೆ. ಧನ್ಯವಾದ. ಇದರ ಮೂಲಕ ಅತ್ಯಂತ ಯಶಸ್ವಿ ಕ್ರಿಕೆಟ್ ಟೂರ್ನಮೆಂಟ್ ನಡೆದಿದೆ ಅಂತ ನಾನಾದರೂ ಭಾವಿಸ್ತೇನೆ. ಜೊತೆಗೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತ ಸಂಘ ಮತ್ತು ಮಡಿಕೇರಿ ಕಾರ್ಯನಿರತ ಪತ್ರಕರ್ತ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಇದನ್ನು ಆಯೋಜನೆ ಮಾಡಿದ್ರ ಉದ್ದೇಶ ಸಂಘಟನೆಯನ್ನು ಹೆಚ್ಚು ಸದೃಢಗೊಳಿಸಬೇಕು ಮತ್ತು ಪತ್ರಕರ್ತರಲ್ಲಿ ಹೆಚ್ಚು ಆತ್ಮವಿಶ್ವಾಸ ಬೆಳೆಸಬೇಕು. ಜೊತೆಗೆ ನಮ್ಮ ಏನು ದಿನದ 24 ಗಂಟೆ 24x7 ಎಂಬಂತೆ ಕೆಲಸ ಮಾಡೋ ಸಂದರ್ಭದಲ್ಲಿ ವರ್ಷಕ್ಕೆ ಒಂದು ಬಾರಿ ಎರಡು ಬಾರಿ ಇಂಥ ಕ್ರೀಡಾಕೂಟಗಳನ್ನು ಆಯೋಜಿಸೋದ್ರಿಂದ ಅವರ ಮನಸ್ಥೈರ್ಯವನ್ನು, ಆತ್ಮವಿಶ್ವಾಸವನ್ನು, ಪ್ರೀತಿ ವಿಶ್ವಾಸವನ್ನು ಬೆಳೆಸಲಿಕ್ಕೆ ಸಾಧ್ಯ ಅನ್ನೋ ಹಿನ್ನೆಲೆಯಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತ ಸಂಘ ಈ ಥರದ ಕ್ರೀಡಾಕೂಟಗಳನ್ನು ಆಯೋಜಿಸ್ತಾ ಬಂದಿದೆ. ವಲಯ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಈ ಥರದ ಕ್ರೀಡಾಕೂಟಗಳನ್ನು ಆಯೋಜಿಸ್ತಾ ಬರ್ತಾ ಇದೆ. ಮುಂದಿನ ದಿನಗಳಲ್ಲಿ ಮೈಸೂರಿನಲ್ಲಿ ಈ ಕ್ರೀಡಾಕೂಟವನ್ನು ಆಯೋಜಿಸೋದ್ರ ಮೂಲಕ ಮತ್ತಷ್ಟು ವಿಸ್ತಾರಗೊಳ್ಳಲಿಕ್ಕೆ. ಮಡಿಕೇರಿ ಕ್ಷೇತ್ರದ ಶಾಸಕ ಎಂಪಿ ಅಪ್ಪಚ್ಚುರಂಜನ್ ಬೌಲಿಂಗ್ ಮಾಡಿ, ವಿರಾಜಪೇಟೆ ಶಾಸಕ ಕೆಜಿ ಬೋಪಯ್ಯ ಬ್ಯಾಟ್ ಮಾಡಿ ಈ ಪ್ರದರ್ಶನ ಪಂದ್ಯದ ಉದ್ಘಾಟನೆ ಮಾಡಿದ್ರು. ಬೃಹತ್ ಮೊತ್ತವನ್ನು ಬೆನ್ನತ್ತಲಾಗದೆ ಕೈಚೆಲ್ಲಿದ ಪತ್ರಕರ್ತರ ತಂಡವು ಏನೇ ಇರಲಿ ಮೈದಾನದಲ್ಲಾದರೂ ರಾಜಕಾರಣಿಗಳು ಒಂದಾಗುವಂತೆ ಮಾಡಿದೇವಲ್ಲ ಎಂಬ ತೃಪ್ತಿ ತನ್ನದಾಗಿಸಿಕೊಂಡಿತು. ಟಿವಿ ಒನ್ ನ್ಯೂಸ್ ವಿಡಿಯೋ ಜರ್ನಲಿಸ್ಟ್ ಸುನಿಲ್ ಜೋಗಿ ಜೊತೆ ಅನಿಲ್ ಹೆಚ್ಡಿ. ಮಡಿಕೇರಿಯಲ್ಲಿ ಇದೇ ಮೊದಲ ಬಾರಿಗೆ ರಾಜ್ಯಮಟ್ಟದ ಕ್ರಿಕೆಟ್ ಪಂದ್ಯಾವಳಿಗೆ ವಿಜೃಂಭಣೆಯ ಚಾಲನೆ ದೊರಕಿದೆ. ರಾಜ್ಯದ 18 ಜಿಲ್ಲೆಯ ಪತ್ರಕರ್ತರ ತಂಡಗಳು ಕ್ರಿಕೆಟ್ ಚಾಂಪಿಯನ್ ಪ್ರಶಸ್ತಿಗಾಗಿ ಸೆಣಸಾಟ ಆರಂಭಿಸಿವೆ. ವೈವಿಧ್ಯತೆಯೊಂದಿಗೆ ನಡೆದ ಉದ್ಘಾಟನಾ ಕಾರ್ಯಕ್ರಮ ಗಮನ ಸೆಳೆಯಿತು. ಮಡಿಕೇರಿಯಲ್ಲಿ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘ ಮತ್ತು ಕೊಡಗು ಜಿಲ್ಲಾ ಪತ್ರಕರ್ತರ ಸಂಘ ಆಯೋಜಿಸಿರುವ ರಾಜ್ಯಮಟ್ಟದ ಕ್ರಿಕೆಟ್ ಪಂದ್ಯಾಟಕ್ಕೆ ಮುಖ್ಯಮಂತ್ರಿಗಳ ಮಾಧ್ಯಮ ಸಂಯೋಜಕ ಕೆವಿ ಪ್ರಭಾಕರ್ ಚಾಲನೆ ನೀಡಿದರು. ಈ ಸಂದರ್ಭ ಮಾತನಾಡಿದ ಪ್ರಭಾಕರ್, ಸದಾ ಒತ್ತಡದಲ್ಲಿಯೇ ಕಾರ್ಯನಿರ್ವಹಿಸುವ ಪತ್ರಕರ್ತರು ಮನಸ್ಸಿಗೆ ಉಲ್ಲಾಸ ತರುವಂತಹ ಕ್ರಿಕೆಟ್ ಪಂದ್ಯಾಟದಲ್ಲಿ 2 ದಿನಗಳ ಕಾಲ ಪಾಲ್ಗೊಂಡಿರುವುದು ಶ್ಲಾಘನೀಯ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಸುದ್ದಿಯಲ್ಲಿ ಮುಳುಗೋಗಿರುವಂಥ ಸನ್ನಿವೇಶದಲ್ಲಿ ಪತ್ರಕರ್ತರಿರ್ತಾರೆ. ಅವರಿಗೆ ಇಂಥ ಕ್ರೀಡಾಕೂಟಗಳು ಮನಸ್ಸಿಗೆ ಕೊಂಚ ಮಟ್ಟಿಗೆ ಉಲ್ಲಾಸವನ್ನ ಉಂಟು ಮಾಡುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಮಡಿಕೇರಿ ಶಾಸಕ ಎಂಪಿ ಅಪ್ಪಚ್ಚುರಂಜನ್ ಮಾತನಾಡಿ, ಜನಪ್ರತಿನಿಧಿಗಳು ಮತ್ತು ಪತ್ರಕರ್ತರ ನಡುವಿನ ಅನ್ಯೋನ್ಯ ಸಂಬಂಧಕ್ಕೆ ಇಂಥ ಪಂದ್ಯಾಟ ಸ್ಫೂರ್ತಿಯಾಗಲಿ ಎಂದು ಆಶಿಸಿದರು. ಕ್ರಿಕೆಟ್ ಹಬ್ಬವನ್ನು ಆಚರಣೆ ಮಾಡೋದು ಬಹಳ ಸಂತೋಷಕರವಾದ ವಿಚಾರ. ಇಡೀ ರಾಜ್ಯದ ಎಲ್ಲ ಪತ್ರಕರ್ತರುಗಳು ಸೇರಿ, ಅದರ ಜೊತೆಗೆ ಜನಪ್ರತಿನಿಧಿಗಳು ಸೇರಿ ಕ್ರಿಕೆಟ್ ಆಡೋದರ ಮುಖಾಂತರ ಅನ್ಯೋನ್ಯ ಪ್ರೀತಿ ವಿಶ್ವಾಸವನ್ನು ಗಳಿಸುವಂಥ ಕೆಲಸವನ್ನು ಮಾಡೋದರೊಂದಿಗೆ ಇಡೀ ದೇಶಕ್ಕೆ ಮಾರ್ಗದರ್ಶನ ಆಗುವಂಥ ಸುದ್ದಿಯನ್ನು ಪ್ರಚಾರ ಮಾಡೋದರೊಂದಿಗೆ ಯಾವುದೇ ಲೇಖನಗಳು ಬಂದಾಗ ಜನರ ತಿದ್ದುವ ರೀತಿಯಲ್ಲಿ ಆ ಲೇಖನಗಳಿರಲಿ, ಸಮಾಜಕ್ಕೆ ಪೂರಕವಾಗಿರಲಿ ಅಂತ ಹೇಳುವಂಥ ವಿಚಾರವನ್ನು ಹೇಳ್ತಾ
ಶಾಸಕ ಕೆಜಿ ಬೋಪಯ್ಯ, ರಾಜ್ಯ ಮಾಧ್ಯಮ ಅಕಾಡೆಮಿ ಸದಸ್ಯ ಬಿಜಿ ಅನಂತಶಯ್ಯ, ಉದ್ಯಮಿ ಕೇಶವಪ್ರಸಾದ್ ಮುಳಿಯ, ರಾಜ್ಯ ಕರಕುಶಲ ನಿಗಮದ ಅಧ್ಯಕ್ಷೆ ವೀಣಾ ಅಚ್ಚಯ್ಯ, ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷ ಎನ್ ರಾಜು, ಜಿಲ್ಲಾಧ್ಯಕ್ಷ ಅಜ್ಜಮ್ಮಾಡ ರಮೇಶ್ ಕುಟ್ಟಪ್ಪ, ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಶರೀನ್ ಸುಬ್ಬಯ್ಯ, ಉಪಾಧ್ಯಕ್ಷೆ ವೀಣಾ ಬೊಳ್ಳಮ್ಮ, ಕೊಡವ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಬಿಎಸ್ ತಮ್ಮಯ್ಯ, ಅರೆಭಾಷಾ ಅಕಾಡೆಮಿ ಅಧ್ಯಕ್ಷ ಕೊಲ್ಯದ ಗಿರೀಶ್ ಸೇರಿದಂತೆ ಪ್ರಮುಖರು ಹಾಜರಿದ್ರು. ಕೊಡವ ಮತ್ತು ಅರೆಭಾಷಾ ಅಕಾಡೆಮಿಗಳ ವತಿಯಿಂದ ಕೊಡಗಿನ ಜನಪದ ಶ್ರೀಮಂತಿಕೆ ಬಿಂಬಿಸುವ ಚೌರಿಯಾಟ್, ಹುತ್ತರಿ ಕೋಲಾಟ್, ಕತ್ಯಾಟ್, ಪರೆಯಕಳಿ ರಾಜ್ಯದ ವಿವಿಧೆಡೆಗಳಿಂದ ಬಂದಿದ್ದ ಪತ್ರಕರ್ತರ ಮೆಚ್ಚುಗೆ ಗಳಿಸಿತು. ರಾಜ್ಯಮಟ್ಟದ ಕ್ರಿಕೆಟ್ ಪಂದ್ಯಾಟ ಭಾನುವಾರ ಸಂಜೆ ಸಮಾರೋಪಗೊಳ್ಳಲಿದೆ. ಟಿವಿ ವಾ ನ್ಯೂಸ್ ಮಡಿಕೇರಿ. ಕೊಡಗು ಜಿಲ್ಲೆಯಾದ್ಯಂತ ಶ್ರೀರಾಮನವಮಿಯನ್ನ ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಯಿತು. ಮರ್ಯಾದ ಪುರುಷೋತ್ತಮ ಎಂದೇ ಖ್ಯಾತನಾದ ಶ್ರೀರಾಮನಿಗೆ ವಿಶೇಷ ಪೂಜೆ ನೆರವೇರಿತು. ಮಡಿಕೇರಿಯ ಶ್ರೀ ಕೋದಂಡರಾಮ ದೇವಾಲಯದಲ್ಲಿ ಶ್ರೀರಾಮನವಮಿ ಪ್ರಯುಕ್ತ ವಿಶೇಷ ಪೂಜೆ ಪ್ರಾರ್ಥನೆ ನೆರವೇರಿತು. ಮಡಿಕೇರಿಯ ಮುಖ್ಯ ರಸ್ತೆಯಲ್ಲಿ ದೇವರ ಉತ್ಸವ ಮೂರ್ತಿಯೊಂದಿಗೆ ಅಲಂಕೃತ ಮಂಟಪದಲ್ಲಿ ಚಂಡೆ ಮದ್ದಳೆ ವಾದ್ಯಗಳೊಂದಿಗೆ ಭಕ್ತಾದಿಗಳು ರಾಮಸ್ಮರಣೆಯ ಭಜನೆ ಮಾಡುತ್ತಾ ಸಾಗಿದ್ರು. ದೇವರ ಮೂರ್ತಿಗಳಿಗೆ ವಸ್ತ್ರಾಲಂಕಾರ ಪುಷ್ಪಾಲಂಕಾರ ಮಾಡಲಾಗಿತ್ತು. ಮಡಿಕೇರಿಯ ಇತಿಹಾಸ ಪ್ರಸಿದ್ಧ ಪೇಟೆ ಶ್ರೀರಾಮ ಮಂದಿರದಲ್ಲಿಯೂ ರಾಮನವಮಿ ಆಚರಿಸಲಾಯಿತು. ಶ್ರೀರಾಮ ಸೀತೆಯರ ಮೂರ್ತಿಗಳಿಗೆ ಪುಷ್ಪಾಲಂಕಾರ ಮಾಡಲಾಗಿತ್ತು. ಮಡಿಕೇರಿಯ ಶ್ರೀರಾಮೋತ್ಸವ ಸಮಿತಿ ವತಿಯಿಂದ ಓಂಕಾರ ಸದನದಲ್ಲಿ ಹಾಡುಗಾರಿಕೆ ಕಾರ್ಯಕ್ರಮ ಜರುಗಿತು. ಸ್ಫೂರ್ತಿ ಮಹಿಳಾ ಮಂಡಳಿಯ ಮಹಿಳೆಯರು ದೇವರ ಕೀರ್ತನೆ ಹಾಡಿದರು. ಶ್ರೀ ಆಂಜನೇಯ ದೇವಾಲಯದಲ್ಲಿ ಶ್ರೀರಾಮನವಮಿಯನ್ನ ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಯಿತು. ವಿಶೇಷ ಪೂಜೆ ಅಭಿಷೇಕ ಅರ್ಚನೆಗಳು ಜರುಗಿದವು. ದೇವಾಲಯ ಸಮಿತಿ ಅಧ್ಯಕ್ಷ ಸಿಪಿ ಗೋಪಾಲ್ ಮತ್ತು ಪದಾಧಿಕಾರಿಗಳು ಪಾಲ್ಗೊಂಡಿದ್ರು. ಸೋಮವಾರಪೇಟೆ ಹರಪ್ಪಳ್ಳಿ ರವೀಂದ್ರ ಅಭಿಮಾನಿಗಳ ಸಂಘದ ವತಿಯಿಂದ ರಾಮನವಮಿ ಅಂಗವಾಗಿ ವಿದ್ಯಾಗಣಪತಿ ದೇವಾಲಯದ ಮುಂಭಾಗದಲ್ಲಿ ಸಾರ್ವಜನಿಕರಿಗೆ ಪಾನಕ ವಿತರಿಸಲಾಯಿತು. ಸಂಘದ ಅಧ್ಯಕ್ಷ ಎಚ್ ಎ ನಾಗರಾಜ್, ಪದಾಧಿಕಾರಿ ಆನಂದ್ ಹಾಜರಿದ್ರು. ಟಿವಿ ವಾ ನ್ಯೂಸ್ ಮಡಿಕೇರಿ ಮತ್ತು ಸೋಮವಾರಪೇಟೆ. H1N1 ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಮ್ಯಾರಥಾನ್ ಗೋಣಿಕೊಪ್ಪದಲ್ಲಿ ನಡೆಯಿತು. ಗೋಣಿಕೊಪ್ಪಲು ಕಾವೇರಿ ಕಾಲೇಜು ಮೈದಾನದಿಂದ ಹಳ್ಳಿಗಟ್ಟುವಿನ ಸಿಐಟಿ ಕಾಲೇಜಿನವರೆಗೆ ನಡೆದ ಮ್ಯಾರಥಾನ್ ಸ್ಪರ್ಧೆಯಲ್ಲಿ ಅತ್ಯುತ್ಸಾಹದಿಂದ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ರು. ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಹಳ್ಳಿಗಟ್ಟು, ಪೊನ್ನಂಪೇಟೆಯ ಎಲ್ಐಟ್ ಹಾಗೂ ಜಿಸಿಐ ಗೋಣಿಕೊಪ್ಪಲು ಇವುಗಳ ಸಂಯುಕ್ತಾಶ್ರಯದಲ್ಲಿ ಮ್ಯಾರಥಾನ್ ಆಯೋಜಿಸುವುದರ ಮೂಲಕ ಸಾರ್ವಜನಿಕರಲ್ಲಿ H1N1 ಕುರಿತು ಜಾಗೃತಿ ಮೂಡಿಸಲಾಯಿತು. ಗೋಣಿಕೊಪ್ಪಲು ಕಾವೇರಿ ಕಾಲೇಜು ಮೈದಾನದಿಂದ ಹಳ್ಳಿಗಟ್ಟುವಿನ ಸಿಐಟಿ ಕಾಲೇಜಿನವರೆಗೆ ನಡೆದ ಮ್ಯಾರಥಾನ್ ಓಟದಲ್ಲಿ ಸುಮಾರು 150 ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ರು. ಮ್ಯಾರಥಾನ್ ಸ್ಪರ್ಧೆಯಲ್ಲಿ ಪುರುಷರ ವಿಭಾಗದಲ್ಲಿ ರಘುನಾಥ್ ಪ್ರಥಮ, ಮೊಹಮ್ಮದ್ ಇರ್ಫಾನ್ ದ್ವಿತೀಯ ಮತ್ತು ಮಹಿಳೆಯರ ವಿಭಾಗದಲ್ಲಿ ರಂಜಿತಾ ಪ್ರಥಮ, ಅರ್ಪಿತಾ ದ್ವಿತೀಯ ಬಹುಮಾನ ಗಳಿಸಿದ್ರು. H1N1 ಹಂದಿ ಜ್ವರ ಅನ್ನೋ ಒಂದು ವ್ಯಾಧಿ ತುಂಬ ಜನರನ್ನ ಲೈಫ್ ತೆಗೆದಿದೆ. ಸೊ ಹಾಗಾಗಿ ನಾವೇನ್ ಮಾಡೋ ಅಂದ್ರೆ ಈ ಕೊಡಗಿನ ಜನರಿಗೆ H1N1 ನ ಬಗ್ಗೆ ಒಂದು ಮಾಹಿತಿ ಕೊಡೋ ಮೂಲಕ ಈ ಮ್ಯಾರಥಾನ್ ಅನ್ನು ನಾವು ಮಾಡಿದ್ದೇವೆ. ಇದರಲ್ಲಿ ಅದರಿಗೆ ವ್ಯಾಕ್ಸಿನ್ಸ್ ಮತ್ತೆ ಅದಕ್ಕೆ ಬರದೆ ಹಾಗೆ ಏನೇನು ಕ್ರಮ ತಗೋಬಹುದು ಅನ್ನೋದನ್ನ ಸಹ ನಾವು ಬ್ಯಾನರ್ ಅಲ್ಲಿ ಇಲ್ಲ ಮತ್ತೆ ಈ ಪೋಸ್ಟರ್ಸ್ ಅಲ್ಲಿ ನಾವು ಇನ್ಫಾರ್ಮ್ ಮಾಡಿದ್ದೀವಿ. ಈ ಒಂದು ಮ್ಯಾರಥಾನ್ ಕಾರ್ಯಕ್ರಮ ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮತ್ತು JCI ಗೋಣಿಕೊಪ್ಪ ಇದರ ಸಹಭಾಗಿತ್ವದಲ್ಲಿ ಒಂದು ಉತ್ತಮ ಕಾರ್ಯಕ್ರಮವಾಗಿ ಮೂಡಿಬಂದಿದೆ. ಜನರಲ್ಲಿ H1N1 ಬಗ್ಗೆ
ಅರಿವಿಕೆಯನ್ನು ಮೂಡಿಸಿ ಜನರಿಗೆ ಮುನ್ನೆಚ್ಚರಿಕೆ ಕ್ರಮವಾಗಿ ಏನೇನು ಕ್ರಮಗಳನ್ನು ತಗೋಬೇಕು ಅಂತ ಹೇಳುವಂಥ ಸಂಪೂರ್ಣ ಮಾಹಿತಿಯನ್ನು ನೀಡಲಿಕ್ಕೆ ಈ ಇನ್ಸ್ಟಿಟ್ಯೂಟ್ನ ಮತ್ತು ಜೆ ಸಿ ಐ ಗೋಣಿಕೊಪ್ಪಲ ಕುರ್ಗಿನ ಎಲ್ಲ ಸದಸ್ಯರು ಭಾಗವಹಿಸಿ ಒಂದು ಉತ್ತಮ ಕಾರ್ಯಕ್ರಮವನ್ನು ನೀಡಿದ್ದಾರೆ. ಸ್ಪರ್ಧಾ ನಂತರ ನಡೆದ ಕಾರ್ಯಕ್ರಮದಲ್ಲಿ ತಾಲೂಕು ವೈದ್ಯಾಧಿಕಾರಿ ಯತರಾಜ್ ಮಾತನಾಡಿ ವಿದ್ಯಾರ್ಥಿಗಳಿಗೆ H1N1 ಕುರಿತು ಮಾಹಿತಿ ನೀಡಿದರು. ವೇದಿಕೆಯಲ್ಲಿ ಪ್ರಾಂಶುಪಾಲರಾದ ಮಹಾಬಲೇಶ್ವರ, ರಾಕೇಶ್ ಪೂವಯ್ಯ, ನಂಜಪ್ಪ, ಕವಿತಾ, ದಿವಾಕರ್ ಉಪಸ್ಥಿತರಿದ್ದರು. TV1 ನ್ಯೂಸ್, ಗೋಣಿಕೊಪ್ಪಲು. ಕೊಡಗಿನ ಪುರಾತನ ದೇವಾಲಯವಾದ ಮಡಿಕೇರಿಯ ಶ್ರೀ ಮುತ್ತಪ್ಪ ದೇವಾಲಯದ ಪುನರ್ಪ್ರತಿಷ್ಠಾಪನೆ ಮತ್ತು ಬ್ರಹ್ಮಕಲಶೋತ್ಸವ ಅಂಗವಾಗಿ ದೇವರ ಕಲಶ ಹಾಗೂ ಉತ್ಸವ ಮೂರ್ತಿಯ ಭವ್ಯ ಮೆರವಣಿಗೆ ಜರುಗಿತು. ಕೇರಳದ ಪ್ರಸಿದ್ಧ ಕಲಾ ತಂಡಗಳು ಮೆರವಣಿಗೆಗೆ ಮೆರುಗು ನೀಡಿದವು. ಮಡಿಕೇರಿಯ ಶ್ರೀ ಮುತ್ತಪ್ಪ ದೇವಾಲಯದ ಪುನರ್ ಪ್ರತಿಷ್ಠಾಪನೆ ಮತ್ತು ಬ್ರಹ್ಮ ಕಲಶೋತ್ಸವ ಪ್ರಯುಕ್ತ ಉತ್ಸವ ಮೂರ್ತಿ ಮೆರವಣಿಗೆ ಮಡಿಕೇರಿಯ ಮುಖ್ಯ ರಸ್ತೆಯಲ್ಲಿ ವಿಜೃಂಭಣೆಯಿಂದ ಜರುಗಿತು. ಜನರಲ್ ತಿಮ್ಮಯ್ಯ ವೃತ್ತದಿಂದ ಆರಂಭವಾದ ಮೆರವಣಿಗೆಯಲ್ಲಿ ಕೇರಳದ ಪ್ರಸಿದ್ಧ ಚಂಡೇವಾದನ, ತೈಯಂ, ಪೂಕಾವಡಿ, ತಾಲಾಪೋಲಿ ಮತ್ತು ಸಿಂಗಾರಿ ಮೇಳ ಮೇಳೈಸಿತು. ದೇವರ ಕಲಶ ಮತ್ತು ಉತ್ಸವ ಮೂರ್ತಿಯ ಭವ್ಯ ಮೆರವಣಿಗೆಯಲ್ಲಿ ನೂರಾರು ಭಕ್ತರು ಪಾಲ್ಗೊಂಡಿದ್ದರು. April 2 ಗುರುವಾರದಿಂದ April 4 ಶ್ರೀ ಮುತ್ತಪ್ಪ ದೇವರ ಜಾತ್ರೋತ್ಸವ ಜರುಗಲಿದೆ. TV1 ನ್ಯೂಸ್, ಮಡಿಕೇರಿ. ಈಗೊಂದು ಬ್ರೇಕ್. ಬ್ರೇಕ್ ಆದ್ಮೇಲೆ ಮತ್ತಷ್ಟು ಸುದ್ದಿ. ಹೊಚ್ಚ ಹೊಸ ಕ್ಯಾಟ್ 424B ಬ್ಯಾಕ್ಹೋ ಲೋಡರ್ ಕಿರ್ಲೋಸ್ಕರ್ ಇಂಜಿನ್ನೊಂದಿಗೆ ಶೇಕಡ 20% ಸುಧಾರಿತ ಇಂಧನ ಕ್ಷಮತೆ, ಲೋಡ್ ಸೆನ್ಸಿಂಗ್ ಹೈಡ್ರಾಲಿಕ್ಸ್, ಕ್ರಾಸ್ ಟೈಪ್ ಆಪರೇಟಿಂಗ್ ಲಿವರ್ಗಳು ಮತ್ತು ಅಧಿಕ ಡಿಗ್ಗಿಂಗ್ ಡೆಪ್. ಇಷ್ಟೇ ಅಲ್ಲದೆ ಈಗ ಹೊಸ ಕ್ಯಾಟ್ 424B ಬ್ಯಾಕ್ಹೋ ಲೋಡರ್ ಆಕರ್ಷಕ ಫೈನಾನ್ಸ್ ಸೌಲಭ್ಯದೊಂದಿಗೆ ಲಭ್ಯ. ಪ್ರಕೃತಿ ರಮಣೀಯ ವನಸಿರಿಯ ತಾಣವಾದ ಸುಂಟಿಕೊಪ್ಪದಲ್ಲಿ ಆರ್ಕೆ ಡೆವಲಪರ್ಸ್ ಸೈಟ್ಸ್ ಫಾರ್ ಸೇಲ್, ಸ್ಪೆಷಲ್ ಫೀಚರ್ಸ್ ಬಾಕ್ಸ್ ಟೈಪ್ ಡ್ರೈನೇಜ್, ಅಸ್ಫಾಲ್ಟೆಡ್ ರೋಡ್ಸ್ 30 and 40 feet ವಿತ್ ಟಾರ್, ಎಲೆಕ್ಟ್ರಿಸಿಟಿ ಪೋಲ್ಸ್ ವಿತ್ ಲ್ಯಾಂಪ್ ಶೇಡ್ಸ್, ಟ್ರೀ ಅಂಡ್ ಪಾರ್ಕ್ಸ್, ಇಂಡಿವಿಜುವಲ್ ವಾಟರ್ ಕನೆಕ್ಷನ್, ಡೆವಲಪ್ಡ್ ರೆಸಿಡೆನ್ಶಿಯಲ್ ಏರಿಯಾ ಸರೌಂಡೆಡ್, ಅಬ್ಸಲ್ಯೂಟ್ ಪೊಲ್ಯೂಷನ್ ಫ್ರೀ ಎನ್ವೈರನ್ಮೆಂಟ್ಸ್. Our RK Developers is surrounded by residential layouts. Bank loan facility available. Address: Gattihalla, Chettali Junction, Sundikuppa, Kudugu. Contact: Reddy 9591-870-635, 9739010533. 9535510580, 9480405762. RK Developers. Panapiu College, driving the change in education. 40 acres of campus of international standards, excellent hostel facility, well-learned and experienced team of faculty, coaching provided for CET, Cormet K, JEE Main and Advanced, CPT to join CA course and CLAT to join National Law University, located close to Mangaluru International Airport.
visit our city office, first floor, Panna Complex, SS Hospital Road, Balmata, Mangaluru. Visit panna.global. Hyundai Festival of Colors, just become extra grad. Take home Hyundai Accent or Grad. Get one assured gift and a chance to win a bumper prize. Accent savings up to Rs. 15,000 petrol and Rs. 41,000 diesel. Grand savings up to Rs. 10,000 petrol and Rs. 36,000 diesel. Eon savings up to Rs. 17,000. I-10 savings up to Rs. 43,000. Verna savings up to Rs. 85,000. Test drive new Verna today. Special offers for rural customers on I-10, Grand and Accent. Contact Madikeri, Cardamom Society Building, behind BSNL Office, Kohinoor Road, Madikeri. With service available 365 days. Deepak 08272-222-030. Mobile 953-897-0806. Gonikoppa, Kaushik Kalappa, Venkatapal Airport, Bypass Road, Gonikoppa, South Coast. 08274-279-279. 953-897-0807. ಭಾರತಿ ರೇಡಿಯೋ ಹೌಸ್ ಮಡಿಕೇರಿ ಅಂಡ್ ಗೋಣಿಕೊಪ್ಪ ಹಬ್ಬದ ವಿಶೇಷ ಆಫರ್ ಮತ್ತು ಎಕ್ಸ್ಚೇಂಜ್ ಮೇಳ ಓನ್ಲಿ ಅಟ್ ಭಾರತಿ ರೇಡಿಯೋ ಹೌಸ್ ನಗದು ರಿಯಾಯಿತಿಯೊಂದಿಗೆ ಸ್ಪೆಷಲ್ ಗಿಫ್ಟ್ ಐಟಮ್ಸ್ ಎಲ್ಇಡಿ ಎಲ್ಸಿಡಿ ರುಪೀಸ್ 8,990 ವಾಷಿಂಗ್ ಮಿಷಿನ್ 6,990 ರೆಫ್ರಿಜರೇಟರ್ 8,990 50 ಇಂಚಸ್ ಎಲ್ಇಡಿ 39,990 ಅಟ್ರಾಕ್ಟಿವ್ ಎಕ್ಸ್ಚೇಂಜ್ ಆಫರ್ ಅಂಡ್ ಸ್ಪೆಷಲ್ ರೇಟ್ We got water heater, Rs. 1000 discount. 1000 rupees worth gift of every purchase. Sony CyberShot camera and all branded home appliances in one room. Bharati Radio House, Madikeri, Gonikoppa. All electronics items and exclusive Sony branded showroom. Only at Bharati Radio House, Madikeri, Gonikoppa. 08272-222-095. 9343-748301. D. Paul International Residential School, Mysore. A boarding school for KG2 graduation. ICSE, ISE, IGCSE streams with good curricular and extracurricular facility in a 50-acre campus. D. Paul, home away from home. Nurturing aspiration. Inspiring ambition. Admission started. For admissions, call 0821-3290401 or 402-9535-187506, 9741-343149, 9731-43004. ರೈತ ಬಾಂಧವರಿಗೊಂದು ಸಿಹಿ ಸುದ್ದಿ. ಟಾಟಾ ವೈರಾನ್ ನಿಮ್ಮ ನರ್ಸರಿ, ಕಾಫಿ ತೋಟ, ಗದ್ದೆ, ದ್ರಾಕ್ಷಿ ತೋಟ, ಫ್ಲವರ್ ಗಾರ್ಡನ್, ಅಂಥೋರಿಯಂಗಳನ್ನ ಪ್ರಾಣಿಗಳಿಂದ ರಕ್ಷಿಸಬೇಕೆ? ಇಲ್ಲಿದೆ ಪರಿಹಾರ. ಟಾಟಾ ವೈರಾನ್ನ ಮುಳ್ಳು ತಂತಿ, ಚೈನ್ ಲಿಂಕ್, ಬೈಂಡಿಂಗ್ ವೈರ್, ಸೋಲಾರ್ ವೈರ್ಗಳನ್ನ ಬಳಸಿ ಪ್ರಾಣಿಗಳಿಂದ ರಕ್ಷಿಸಿ. ಟಾಟಾ ವೈರಾನ್. ಟಾಟಾ ವೈರಾನ್ ಇಂದೇ ನಿಮ್ಮದಾಗಿಸಿಕೊಳ್ಳಿ, ಹೆಚ್ಚು ಲಾಭ ಪಡೆಯಿರಿ. ವಿಶಾಲ ಕರ್ನಾಟಕಕ್ಕೆ ಅಧಿಕೃತ ಮಾರಾಟಗಾರರು ಜೆಪಿ ಇಂಡಸ್ಟ್ರಿಯಲ್ ಕಾರ್ಪೊರೇಷನ್, ಬೆಂಗಳೂರು, ಹುಬ್ಬಳ್ಳಿ, ಗುಲ್ಬರ್ಗಾ. ಕಾಂಟ್ಯಾಕ್ಟ್ ಸಮೀಪದ ಕಣಿವೆಯ ಶ್ರೀರಾಮಲಿಂಗೇಶ್ವರ ಸ್ವಾಮಿಯ ಬ್ರಹ್ಮರಥೋತ್ಸವವು ಶ್ರದ್ಧಾ ಭಕ್ತಿಯಿಂದ ಜರುಗಿತು. ಕಾಶಿಯಿಂದ ತರಲಾದ ಗಂಗಾಜಲವನ್ನ ಮೆರವಣಿಗೆ ಮಾಡಲಾಯಿತು.
ರಥೋತ್ಸವ ಅಂಗವಾಗಿ ದೇವಾಲಯದಲ್ಲಿ ಸ್ವಾಮಿಯ ಮೂರ್ತಿಗೆ ರುದ್ರಾಭಿಷೇಕ, ಪಂಚಾಮೃತಾಭಿಷೇಕ, ಮಹಾಪೂಜೆ ನೆರವೇರಿತು. ಅಂಚೆಯ ಮೂಲಕ ಕಾಶಿಯಿಂದ ತರಿಸಿಕೊಂಡಿದ್ದ ಪವಿತ್ರ ಗಂಗಾಜಲವನ್ನು ಅಲಂಕೃತ ಮಂಟಪದಲ್ಲಿ ವಾದ್ಯಗೋಷ್ಠಿಗಳೊಂದಿಗೆ ಹೆಬ್ಬಾಲೆಯಿಂದ ಕಣಿವೆಯವರೆಗೆ ಮೆರವಣಿಗೆ ಮೂಲಕ ತರಲಾಯಿತು. ವಸಂತ ಮಾಧವ ಶ್ರೀರಾಮಲಿಂಗೇಶ್ವರ ಸ್ವಾಮಿಯ ಮೂರ್ತಿಯನ್ನು ಅಲಂಕೃತ ರಥದೊಳಗೆ ಪ್ರತಿಷ್ಠಾಪಿಸಿ ರಥೋತ್ಸವಕ್ಕೆ ಚಾಲನೆ ನೀಡಲಾಯಿತು. ಈ ಸಂದರ್ಭ ಅಪಾರ ಭಕ್ತ ಸಮೂಹ ಹಣ್ಣು ಹೂವುಗಳನ್ನು ರಥದ ಮೇಲೆ ಎಸೆದು ಭಕ್ತಿಭಾವ ಮೆರೆದ್ರು. ಮಹಿಳೆಯರು ರಥಕ್ಕೆ ಹಣ್ಣುಕಾಯಿ ಪೂಜೆ ಮಾಡಿಸಿ ಭಕ್ತಿಭಾವ ಮೆರೆದ್ರು. ಬೆಂಗಳೂರಿನ ವೇದಬ್ರಹ್ಮ ನರಹರಿ ಶರ್ಮಾ ಮತ್ತು ತಂಡ ಪೂಜಾ ವಿಧಿ ನೆರವೇರಿಸಿತು. ದೇವಾಲಯ ಸಮಿತಿ ಅಧ್ಯಕ್ಷ ಕೆಎನ್ ಸುರೇಶ, ಕಾರ್ಯದರ್ಶಿ ಶೇಷಾಚಲ, ಉಪಾಧ್ಯಕ್ಷ ಕೆಕೆ ಮಂಜುನಾಥ್, ಗೌರವಾಧ್ಯಕ್ಷ ಇಎಸ್ ಗಣೇಶ್ ಹಾಗೂ ಸಮಿತಿಯ ನಿರ್ದೇಶಕರುಗಳು ಹಾಜರಿದ್ದರು. ಟಿವಿ ಒನ್ ನ್ಯೂಸ್, ಕುಶಾಲನಗರ್ ಬ್ಯೂರೋ. ಒಂದೇ ರಾತ್ರಿಯಲ್ಲಿ 12 ಅಂಗಡಿಗಳಿಗೆ ಕನ್ನ ಹಾಕಿ ಸರಣಿ ಕಳ್ಳತನ ನಡೆಸಿರುವ ಘಟನೆ ಪಿರಿಯಾಪಟ್ಟಣ ತಾಲೂಕಿನ ಬೆಟ್ಟದಪುರದಲ್ಲಿ ನಡೆದಿದೆ. ನಗದು ಹಾಗೂ ಮದ್ಯದ ಬಾಟಲಿಗಳು ಸೇರಿದಂತೆ ಲಕ್ಷಾಂತರ ಮೌಲ್ಯದ ವಸ್ತುಗಳನ್ನು ಕಳ್ಳರು ದೋಚಿದ್ದಾರೆ. ಒಂದೇ ರಾತ್ರಿಯಲ್ಲಿ 12 ಅಧಿಕ ಅಂಗಡಿಗಳಿಗೆ ಕನ್ನ ಹಾಕಿ ಸರಣಿ ಕಳ್ಳತನ ನಡೆಸಿರುವ ಕಳ್ಳರು ನಗದು ಮದ್ಯದ ಬಾಟಲಿಗಳು ಸೇರಿದಂತೆ ಲಕ್ಷಾಂತರ ಮೌಲ್ಯದ ವಸ್ತುಗಳನ್ನು ದೋಚಿರುವ ಘಟನೆ ಪಿರಿಯಾಪಟ್ಟಣ ತಾಲೂಕಿನ ಬೆಟ್ಟದಪುರದಲ್ಲಿ ನಡೆದಿದೆ. ಕಳ್ಳರು ಲಾರಿ ಮತ್ತು ಕ್ವಾಲಿಸ್ನಂತಹ ವಾಹನದಲ್ಲಿ ಬಂದು ಕಳವುಗೈದಿರುವ ಶಂಕೆ ಇದ್ದು ಕಳವುಗೈದ ವಸ್ತುಗಳನ್ನು ಸಾಗಿಸಲು ಈ ವಾಹನಗಳನ್ನು ಉಪಯೋಗಿಸಿದರೆನ್ನಲಾಗಿದೆ. ಕಳ್ಳರು ಮಚ್ಚು ಹಾಗೂ ಲಾಂಗ್ಗಳನ್ನು ಹಿಡಿದು ಅಂಗಡಿಯೊಳಗೆ ಶೋಧಿಸುತ್ತಿರುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಕಳ್ಳದನುವಾದ ಪ್ರದೇಶದಲ್ಲಿ ಶ್ವಾನದಳದಿಂದ ಶೋಧನೆ ನಡೆಯಿತು. ಮೈಸೂರು ಜಿಲ್ಲಾ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಕಲಾಕೃಷ್ಣ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಶೀಘ್ರವಾಗಿ ಕಳ್ಳರನ್ನು ಪತ್ತೆ ಹಚ್ಚುವ ಭರವಸೆ ನೀಡಿದರು. ಬೆಟ್ಟದಪುರದಲ್ಲಿ ಕಳೆದ 2 ವರ್ಷಗಳಿಂದ ನಿರಂತರವಾಗಿ ಕಳ್ಳತನ ನಡೆಯುತ್ತಿದ್ದರೂ ಕಳ್ಳತನ ತಡೆಗಟ್ಟುವಲ್ಲಿ ಪೊಲೀಸರು ವಿಫಲರಾಗಿದ್ದಾರೆ ಎಂದು ಸಾರ್ವಜನಿಕರು ದೂರಿದ್ದಾರೆ. ಲೈಟ್ ಎಲ್ಲ ಬಿಟ್ ಕೊಟ್ಬಿಟ್ಟು ನೀಟಾಗಿ ಸ್ವಲ್ಪ ಆಕ್ಷನ್ ತಗೊಂಡು ವ್ಯವಸ್ಥೆ ಮಾಡಿ ಲೈಟ್ ಡ್ಯೂಟಿ ಪೊಲೀಸ್ನವರು ಸ್ವಲ್ಪ ಡ್ಯೂಟಿ ಮಾಡಬೇಕು. ಡ್ಯೂಟಿನ ಕಡಿಮೆ ಮಾಡ್ತಾರೆ. ಸ್ಥಳೀಯ ಪೊಲೀಸರು ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಿಲ್ಲವೆಂದು ರೈತ ಸಂಘದ ಜಿಲ್ಲಾ ಸಂಚಾಲಕ ದೇವರಾಜ್ ಆರೋಪಿಸಿದರು. ಇದೇ ತರ ಜೂನ್ ತಿಂಗಳಲ್ಲಿ 2,65,000 ರೂಪಾಯಿ ಚಾರ್ಜಿನ ಮತ್ತೆ ಗಂಟಲು ಔಷಧಿಗಳನ್ನ ಕಳ್ಳತನ ಮಾಡಿದ್ರು. ಮತ್ತೆ ಇದೇ ಈ ವರ್ಷದಲ್ಲಿ 2015 ಸಾಲಿನಲ್ಲಿ ಮಾರ್ಚ್ ತಿಂಗಳ 28 ತಾರೀಕು ಬೆಳಿಗ್ಗೆ ಕಳ್ಳತನ ಆಗಿದೆ. ಯಾವುದೇ ರೀತಿ ನಮ್ಮ ಕಂಪ್ಲೇಂಟು ಹೋಸಲ್ಲಿ ಲಾಂಚ್ ಮಾಡಿ ಕೇಸ್ ರಿಜಿಸ್ಟರ್ ಮಾಡಿದ್ರು ಯಾವುದೇ ರೀತಿ ಆಕ್ಷನ್ ತಗೊಂಡಿಲ್ಲ. ಹೀಗಾದಾಗ ಜನಸಾಮಾನ್ಯರಿಗೆ ರಕ್ಷಣೆ ಹೇಗೆ ಕೊಡ್ತಾ ಇದ್ದಾರೆ ಇವರು? ಅದರಿಂದ ನಾವು ಇವತ್ತು ಪ್ರತಿಭಟನೆಯನ್ನು ಬೆಡಕ್ಪುರದಲ್ಲಿ ಮಾಡಲಿಕ್ಕೆ. ಟಿವಿ ಒನ್ ನ್ಯೂಸ್, ಹೆಚ್ಡಿ ರಮೇಶ್, ಪಿರಿಯಾಪಟ್ಟಣ. ಚೆಟ್ಟಳಿಯ ಈರಳೆ ಗ್ರಾಮದ ಪೊವೋದಿ ಉತ್ಸವ ನೂರಾರು ಭಕ್ತರ ಶ್ರದ್ಧಾ ಭಕ್ತಿಯೊಂದಿಗೆ ನೆರವೇರಿತು. ದೇವರನ್ನು ಸ್ಮರಿಸುತ್ತಾ ಬುಳಕಾಟ್, ಚೌರಿಯಾಟ್, ಕೈತಲಿಯಾಟ್ ಪ್ರದರ್ಶಿಸಲಾಯಿತು. ಚೆಟ್ಟಳ್ಳಿ ವ್ಯಾಪ್ತಿಯ ಈರಳೆ ಗ್ರಾಮದ ಪೊವೋದಿ ಭಗವತಿ ದೇವಾಲಯದ ವಾರ್ಷಿಕ ಉತ್ಸವ ನೂರಾರು ಭಕ್ತರ ಶ್ರದ್ಧಾ ಭಕ್ತಿಯೊಂದಿಗೆ ನೆರವೇರಿತು. ಸಂಪ್ರದಾಯದಂತೆ ಊರವರೆಲ್ಲ ಸೇರಿ ದೇವತಕ್ಕ ಹಾಗೂ ಭಂಡಾರತಕ್ಕರಾದ ಪೊರ್ಯಮಂಡ ನಾಣಯ್ಯ ಮನೆಯಿಂದ ದುಡಿಕುಟ್ ಹಾಡಿನೊಂದಿಗೆ ಮೆರವಣಿಗೆಯ ಮೂಲಕ ದೇವರ ಭಂಡಾರವನ್ನು ದೇವತಕ್ಕ ಮತ್ತು ಊರುತಕ್ಕರ ಮನೆಯಿಂದ ಎತ್ತು ಪೋರಾಟದೊಂದಿಗೆ ದೇವಾಲಯಕ್ಕೆ ಆಗಮಿಸಿದರು. ಮೇದರ ಪರಿಯ ಹೊಡೆತಕ್ಕೆ ಹಾಗೂ ದುಡಿಕೊಟ್ಟು ಹಾಡಿಗೆ ಸರಿಯಾಗಿ ಕೊಡಗಿನ ಸಂಪ್ರದಾಯಿಕ ಶ್ವೇತವರ್ಣದ ಕುಪ್ಯಚಾಲೆಯನ್ನು ಧರಿಸಿದ ದೇವತಕ್ಕ, ಊರಿನ ತಕ್ಕ ಹಾಗೂ ಗ್ರಾಮಸ್ಥರು ಸರದಿ ಸಾಲಿನಲ್ಲಿ ದೇವಾಲಯದ ಮತ್ತು ಬುಳಕ್ಮರದ ಸುತ್ತಲೂ ಹೋ ವಯ್ಯ ಹೋ ಹೋ ವಯ್ಯ ಹೋ ಎಂದು ದೇವರನ್ನು ಸ್ಮರಿಸುತ್ತಾ ನೃತ್ಯ ವೈವಿಧ್ಯಗಳೊಂದಿಗೆ ಸಾಗಿದರು. ಬೊಳಕಾಟ್, ಚೌರಿ ಆಟ್ ಹಾಗೂ ಕೈತಲೆ ಆಟ ನೃತ್ಯ ಪ್ರದರ್ಶಿಸಿ ದೇವರನ್ನು ಕೊಂಡಾಡಿದರು. ಈ ಮೂಲಕ ಕೊಡಗಿನ ದೈವಿಕ ಸಂಪ್ರದಾಯದ ಉತ್ಸವ ಗಮನ ಸೆಳೆಯಿತು. ಟಿವಿ ಒನ್ ನ್ಯೂಸ್, ಮಡಿಕೇರಿ. ಪಿರಿಯಾಪಟ್ಟಣ ಅರ್ಜಿ ಗ್ರಾಮದಲ್ಲಿರುವ ಶಂಸುಲ್ ಉಲಾಮ ಎಜುಕೇಷನ್ ಅಕಾಡೆಮಿಯ ಹೆಣ್ಣು ಮಕ್ಕಳ ಅನಾಥಾಶ್ರಮದ ವಾರ್ಷಿಕೋತ್ಸವ ಸಂಭ್ರಮದಿಂದ ಜರುಗಿತು. ಪ್ರತಿಯೊಬ್ಬರೂ ಉತ್ತಮ ಶಿಕ್ಷಣದೊಂದಿಗೆ ಮಾನವೀಯ ಮೌಲ್ಯಗಳನ್ನು ಮೈಗೂಡಿಸಿಕೊಳ್ಳುವಂತೆ ಗಣ್ಯರು ಕರೆ ನೀಡಿದರು. ಕೊಡಗು ಜಿಲ್ಲೆಯಲ್ಲಿ ಧಾರ್ಮಿಕ ಹಾಗೂ ಲೌಕಿಕ ಶಿಕ್ಷಣವನ್ನು ನೀಡುತ್ತಿರುವ ವಿರಾಜಪೇಟೆ ಆರ್ಜಿ ಗ್ರಾಮದಲ್ಲಿರುವ ಶಂಸುಲ್ ಉಲಮಾ ಎಜುಕೇಷನ್ ಅಕಾಡೆಮಿಯ ಹೆಣ್ಣು ಮಕ್ಕಳ ಅನಾಥಾಶ್ರಮ ವಾರ್ಷಿಕೋತ್ಸವ ಸಂಭ್ರಮದಿಂದ ಜರುಗಿತು. ಕಾರ್ಯಕ್ರಮವನ್ನು ಬೆಂಗಳೂರು ಶಿಕ್ಷಣ ಸಂಸ್ಥೆ ಸಂಸ್ಥಾಪಕ ಅಂಸತುಲ್ಲಾ ಉದ್ಘಾಟಿಸಿದರು. ಈ ಸಂದರ್ಭ ಮಾತನಾಡಿದ ಅವರು, ವಿದ್ಯಾರ್ಥಿಗಳಲ್ಲಿ ಆತ್ಮವಿಶ್ವಾಸದೊಂದಿಗೆ ಛಲ ಇದ್ದಲ್ಲಿ ಮುಂದಿನ ಭವಿಷ್ಯ ರೂಪಿಸಿಕೊಳ್ಳಲು ಸಾಧ್ಯ. ನಿರ್ಗತಿಕ ಹೆಣ್ಣು ಮಕ್ಕಳಿಗೆ ಆಶ್ರಯ ನೀಡಿ ವಿದ್ಯಾಭ್ಯಾಸ ನೀಡುತ್ತಿರುವ ಶಂಸುಲ್ ಉಲಮಾ ಟ್ರಸ್ಟ್ನ ಕಾರ್ಯವೈಖರಿ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು.
ಕೇರಳ ವಿಶ್ವವಿದ್ಯಾಲಯದ ಪ್ರೊಫೆಸರ್ ಜುಬೇರ್ ಹುದವಿ ಮಾತನಾಡಿ, ಇಂದಿನ ಯುಗದಲ್ಲಿ ಶಿಕ್ಷಣಕ್ಕೆ ಹೆಚ್ಚು ಪ್ರಾಮುಖ್ಯತೆ ನೀಡುವುದರ ಮೂಲಕ ತಮ್ಮ ಮಕ್ಕಳ ಉನ್ನತ ಶಿಕ್ಷಣ ನೀಡುವುದರಲ್ಲಿ ಸಮುದಾಯದವರು ಮುಂದಾಗಿರುವುದರಿಂದ ಎಲ್ಲರೂ ಸುಶಿಕ್ಷಿತರಾಗುತ್ತಿದ್ದಾರೆಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. More than for the verses of Quran, it is used for the signs around the world, S-I-G-N-S, the signs around the world, which always give you a knowledge about the Creator, and Allah always. ಮಡಿಕೇರಿ ನಗರಸಭಾ ಸದಸ್ಯ ಅಮೀನ್ ಮೊಹಸೀನ್ ಮಾತನಾಡಿ, ವಿದ್ಯಾರ್ಥಿಗಳಲ್ಲಿ ಆತ್ಮವಿಶ್ವಾಸ ಇದ್ದರೆ ತಮ್ಮ ಸಾಧನೆಯ ಗುರಿ ತಲುಪಲು ಸಾಧ್ಯ. ಉತ್ತಮ ಶಿಕ್ಷಣವನ್ನು ಪಡೆದು ಭವಿಷ್ಯದಲ್ಲಿ ಮುನ್ನಡೆಯಬೇಕು ಎಂದರು. ಟ್ರಸ್ಟ್ನ ವ್ಯವಸ್ಥಾಪಕ ಸಿಪಿಎಂ ಬಶೀರ್ ಹಾಜಿ, ಗೋಣಿಕೊಪ್ಪಲಿನ ಉಪನ್ಯಾಸಕರಾದ ಅಕ್ರಂ ಸಾಕಿರ್, ವಿರಾಜಪೇಟೆ ಕತಿ ಮೂಸಾ ಮುಸ್ಲಿಯಾರ್, ವೈದ್ಯಾಧಿಕಾರಿಗಳಾದ ಡಾಕ್ಟರ್ ದುರ್ಗಾ ಪ್ರಸಾದ್, ಜುಬೇರ್, ಅಫ್ಜಲ್, ಬೇಟೋಳಿ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ದೀಪಾ, ವಕೀಲರಾದ ರೆಹಮತ್, ಕುಂಯ ಅಬ್ದುಲ್ಲಾ, ಯೂಸುಫ್, ಪಾಲಿಬೆಟ್ಟ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಅಬ್ದುಲ್ಲಾ, ನೆಲ್ಯೌದಿಕೇರಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಎಕೆ ಹಕೀಂ, ಗ್ರಾಮ ಪಂಚಾಯತಿ ಸದಸ್ಯ ವಿಠಲ, ಬಶೀರ್, ಮೊಯ್ದು, ಪ್ರಮುಖರಾದ ಪೂಕುಟ್ಟಿ, ಉಮ್ಮರ್ ಮಾಸ್ಟರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಮದರಸಾ ವಿದ್ಯಾರ್ಥಿಗಳ ದಫ್ ಪ್ರದರ್ಶನ ಗಮನ ಸೆಳೆಯಿತು. ಟಿವಿ ಒನ್ ನ್ಯೂಸ್, ಸಿದ್ದಾಪುರ. ಮತ್ತಷ್ಟು ಸುದ್ದಿಗಳು ಮುಂದುವರಿಯುತ್ತೆ ಮತ್ತೊಂದು ಬ್ರೇಕ್ ಆದ್ಮೇಲೆ. Brilliant coaching classes, admission open for vacation batch 2015 and regular batch 2015-16 for 8th, 9th and 10th SSLC, CBSE, ICSE. Classes conducted in Maths, Science, Social, English and other languages. Classes conducted in PCMB, Accountancy, Basic Maths, Statistics and other subjects for 1st and 2nd PUC. For CET, Comed K and JEE Main. Crash courses in April 2015 and Sunday batches from June 2015 in PCMB. Classes also conducted for PGCET and Diploma CET 2015. Individual coaching available for all classes in all subjects. Contact Brilliant Coaching Classes. PVS Centenary Building, near PVS Circle, KRR Road, Kodialbail, Mangaluru. ಶಾರದ ಜುವೆಲರ್ಸ್ ಮೈಸೂರು. 30 ವರ್ಷಗಳಿಂದ ವಿಶ್ವಾಸಕ್ಕೆ ಹೆಸರುವಾಸಿಯಾದ ಶಾರದ ಜುವೆಲರ್ಸ್, 916 ಚಿನ್ನಾಭರಣಗಳ ಮಳಿಗೆ. ಕೊಡಗು ಶೈಲಿಯ ಪಿಚುಕತ್ತಿ, ಕೊಕ್ಕಿತಾತಿ, ಜೋಮಾಲೆ, ಪತಾಕ್, ಪೌಂಚಿ, ಪಿಂಪಳೆ, ಜೋಡಿ ಕಡ, ಪಿರಿಕಡ, ದಕ್ಷಿಣ ಕನ್ನಡ ಶೈಲಿಯ ಕಾಸ್ತಾಳಿ, ಗಿಲಿಮಾಲೆ, ಗೆಜ್ಜೆ ಅಡಿಗೆ, ಬಂಡಿತಾಳಿ, ಆಂಟಿಕ್ ಜುವೆಲರಿ, ಕುಂದನ್ ಜುವೆಲರಿ, ವಿವಿಧ ವಿನ್ಯಾಸ, ವಿವಿಧ ಡಿಸೈನ್ಗಳಲ್ಲಿ ಲಭ್ಯ. We specialized in Coop Jewelry, South Kinra, Kundan, Rose Cut Diamond, Antique Jewelry, Ruby Emerald Jewelry and Silver Plates, Deepa, Tumbler, Bowls, Spoons, Flower Basket, Idols available. Nammalli Aakarshaka Tingala Scheme kuda ide. ಮದುವೆ ಇನ್ನಿತರ ಯಾವುದೇ ಶುಭ ಸಮಾರಂಭಗಳನ್ನ ಶಾರದಾ ಜುವೆಲರ್ಸ್ನಿಂದ ಆಭರಣ ಖರೀದಿಯೊಂದಿಗೆ ಆಚರಿಸಿ. ನಂಬಿಕೆಗೆ ಮತ್ತೊಂದು ಹೆಸರು ಶಾರದಾ ಜುವೆಲರ್ಸ್, ದೇವರಾಜ ಅರಸ್ ರೋಡ್, ಮೈಸೂರು. 0821-4269-550, 242-9055. ಶಾರದಾ ಜುವೆಲರ್ಸ್, ಮೈಸೂರು. ದೊಡ್ಡ ಗೃಹೋಪಯೋಗಿ ಮಳಿಗೆ ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ನಲ್ಲಿ ದಸರಾ ದೀಪಾವಳಿ ಹಬ್ಬದ ಪ್ರಯುಕ್ತ ವಿಶೇಷ ಕೊಡುಗೆ. ರೂಪಾಯಿ 5,000 ಮೇಲ್ಪಟ್ಟು ಖರೀದಿಗೆ 2 ಕೂಪನ್ ಉಚಿತ. ರೂಪಾಯಿ 10,000 ಮೇಲ್ಪಟ್ಟು ಖರೀದಿಗೆ 5 ಕೂಪನ್ ಉಚಿತ. ರೂಪಾಯಿ 25,000 ಮೇಲ್ಪಟ್ಟು ಖರೀದಿಗೆ 10 ಕೂಪನ್ ಉಚಿತ. ಫಸ್ಟ್ ಪ್ರೈಸ್ ನ್ಯಾನೋ ಕಾರ್, ಸೆಕೆಂಡ್ ಪ್ರೈಸ್ ಹೀರೋ ಸ್ಪ್ಲೆಂಡರ್, ಥರ್ಡ್ ಪ್ರೈಸ್ ಡಬಲ್ ಡೋರ್ ಫ್ರಿಡ್ಜ್, ಇದಲ್ಲದೆ 50 ಸಮಾಧಾನಕರ ಬಹುಮಾನ. ಮೂಕಾಂಬಿಕಾ ಮೆಗಾ ಸೇವಿಂಗ್ ಆಫರ್, ನಮ್ಮಲ್ಲಿ ಎಕ್ಸ್ಚೇಂಜ್ ಆಫರ್ ಕೂಡ ಇದೆ. ನಿಮ್ಮ ಹಳೆಯ ಗೃಹೋಪಯೋಗಿ ವಸ್ತುಗಳನ್ನ ಬದಲಾಯಿಸಿಕೊಳ್ಳಿ. ರೂಪಾಯಿ 1,000 ರೂಪಾಯಿ 10,000 ಎಕ್ಸ್ಚೇಂಜ್ ಆಫರ್, ಈ ಕೊಡುಗೆ ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ನಲ್ಲಿ ಮಾತ್ರ. ಬನ್ನಿ, ನಿಮ್ಮ ಮನೆಯ ಸೊಬಗನ್ನ ಮತ್ತಷ್ಟು ಹೆಚ್ಚಿಸಿಕೊಳ್ಳಿ. ಮೂಕಾಂಬಿಕಾ ಎಂಟರ್ಪ್ರೈಸಸ್, ಮಹದೇವಪೇಟೆ ಮಾರ್ಕೆಟ್ ಬಳಿ, ಮಡಿಕೇರಿ. ಕಾಂಟ್ಯಾಕ್ಟ್ 0827-220395, 9900-278-292, 9008354-0000.
0555 Sri Mukambika Enterprises. PSR Cycle Mart, the complete bicycle mart. Pratishthita cycle company galada Hero, Hero Jet, Hercules, BSA, Hippo, Walker, Jimmy Walker cycle galu namali navanavina madariyalli doriyudu. All types gear cycle galu 21 speed, 800 radio, 18 speed auto, 18 speed Hero DTV, turbo drive fast forward, Dynamage 26, 24, 20, 16, 14, 12. ಟ್ರೈಸೈಕಲ್ ರಿಯಾಯಿತಿ ತರದೊಂದಿಗೆ ಬಿಎಸ್ಆರ್ ಸೈಕಲ್ ಕೊಡಗಿನ ಅತಿ ದೊಡ್ಡ ಸೈಕಲ್ ಮಾರ್ಟ್. ನಿಮ್ಮ ಮನಕೊಪ್ಪುವ ಯಾವುದೇ ಸೈಕಲ್ಗಳನ್ನ ಇಂದೇ ಖರೀದಿ ಮಾಡಿ ನಿಮ್ಮ ಮಕ್ಕಳನ್ನ ಸಂತೋಷಪಡಿಸಿ. ಎಲ್ಲ ಸೈಕಲ್ನ ಟೈರ್ಸ್ ಬಿಡಿ ಭಾಗಗಳು ನಮ್ಮಲ್ಲಿ ದೊರೆಯುವುದು. ದಿ ಕಂಪ್ಲೀಟ್ ಬೈಸಿಕಲ್ ಫಾರ್ ಆಲ್ ಏಜ್ ಗ್ರೂಪ್ ಬಿಎಸ್ಆರ್ ಸೈಕಲ್ ಮಾರ್ಟ್ ಆರ್ಎಂಸಿ ಬಿಲ್ಡಿಂಗ್ ಬಿಎಂ ರೋಡ್ ಕುಶಾಲ್ ನಗರ್. ಕಾಲ್ 9448217377 8453856213 BSR Cycle Mart. Wilco Gold ಪರಿಚಯಿಸುತ್ತಿದೆ ನ್ಯೂ ಬ್ರೈಡಲ್ ಕಲೆಕ್ಷನ್ಸ್ ವೆಡ್ಡಿಂಗ್ ಆಫರ್. ಶೇಕಡ 100% ಪರಿಶುದ್ಧತೆಯ ಅತ್ಯುನ್ನತ ಡಿಸೈನ್ಗಳ ಅತ್ಯಧಿಕ ಸಂಗ್ರಹ. ನೂತನ ಮಾದರಿಯ ಲೈಟ್ ವೇಟ್ ಕಲೆಕ್ಷನ್. ಕೊಡಗಿನ ಕೇರಳ ಸಾಂಪ್ರದಾಯಿಕ ಆಭರಣಗಳ ಅಮೋಘ ಸಂಗ್ರಹ. ಮದುವೆ ಸಮಾರಂಭದ ಖರೀದಿಗೆ ವಿಶೇಷ ಕೊಡುಗೆಗಳು. ಇಂದೇ ಭೇಟಿ ಕೊಡಿ ವಿಲ್ಕೋ ಗೋಲ್ಡ್ಸ್ ಬೈಚನಳ್ಳಿ ಕುಶಾಲ್ ನಗರ. ಕೂರ್ಗ್ ಅರ್ತ್ ಮೂವರ್ಸ್ ಅಂಡರ್ಟೇಕ್ ಆಲ್ ಕೈಂಡ್ಸ್ ಆಫ್ ಅರ್ತ್ ವರ್ಕ್ಸ್ ಲೈಕ್ ರೋಡ್ಸ್, ಇರಿಗೇಷನ್ ಟ್ಯಾಂಕ್ಸ್, ಡ್ರೈಂಗ್ ಗ್ಯಾಟ್ಸ್ ಎಕ್ಸೆಟ್ರಾ. ಕ್ವಾಲಿಟಿ ವರ್ಕ್ಸ್ ಪ್ರೊವೈಡೆಡ್ ಬೈ ಎಕ್ಸ್ಪೀರಿಯನ್ಸ್ಡ್ ಇಂಜಿನಿಯರ್ಸ್ ಇನ್ ಟೈಮ್. ಮಷಿನರಿ ಅವೈಲೇಬಲ್ JCB, Tata Hitachi, 70, 110, 200, powerful Volvo 220 machine also available. ಕುಡಿಯುವ ನೀರು ಹಾಗೂ ನೀರಾವರಿ ಉಪಯೋಗಕ್ಕೆ 6.5 ಇಂಚು ಬೋರ್ವೆಲ್ ಮತ್ತು ಫಿನೋಲೆಕ್ಸ್ PVC ಪೈಪ್ ಬಳಸಿ ಆಧುನಿಕ ತಂತ್ರಜ್ಞಾನದಿಂದ ಬೋರ್ವೆಲ್ ಕೊರೆದುಕೊಳ್ಳಲಾಗುವುದು. ಕೂರ್ಗ್ ಅರ್ತ್ ಮೂವರ್ಸ್ ಇಂಡಸ್ಟ್ರಿಯಲ್ ಏರಿಯಾ ಆಪೋಸಿಟ್ ಶಕ್ತಿ ಪ್ರಿಂಟರ್ಸ್ ಮಡಿಕೇರಿ. ಮಾದಪಟ್ನ ನಿಯರ್ ಪಾಲಿಟೆಕ್ನಿಕ್ BM ರೋಡ್ ಕುಶಾಲ್ ನಗರ್. ಫೋನ್ 9449613364 9972963023 0827222487 Proprietor Jagdish Rai. Kurgar Movers. ವ್ಯಾಂಡಮ್ ಯುಗಾದಿ ಉತ್ಸವ. ಈ ಬಾರಿಯ ಯುಗಾದಿ ಹಬ್ಬವನ್ನ ವ್ಯಾಂಡಮ್ ಎಂಟರ್ಪ್ರೈಸಸ್ ನೊಂದಿಗೆ ಆಚರಿಸಿ. ನಿಮ್ಮ ಹಳೆ ಟಿವಿಯನ್ನ LED LCD ಯೊಂದಿಗೆ ಎಕ್ಸ್ಚೇಂಜ್ ಮಾಡಿ 2,000 ರೂಪಾಯಿಯಿಂದ 10,000 ರೂಪಾಯಿವರೆಗೆ ರಿಯಾಯಿತಿ ಪಡೆಯಿರಿ. ಸಿಂಗಲ್ ಡೋರ್ ರೆಫ್ರಿಜರೇಟರ್ ವಾಷಿಂಗ್ ಮಿಷಿನ್ ಕೇವಲ 17,500 ರೂಪಾಯಿಗೆ, ಡಬಲ್ ಡೋರ್ ರೆಫ್ರಿಜರೇಟರ್ ಮತ್ತು ವಾಷಿಂಗ್ ಮಿಷಿನ್ ಕೇವಲ 22,400 ರೂಪಾಯಿಗೆ ಖರೀದಿಸಿ 5-10 ವರ್ಷಗಳ ವಾರಂಟಿ ಪಡೆಯಿರಿ. ಸೋಫಾ ಸೆಟ್, 10 ಕುಷನ್, ದಿವಾನ್ ಕೇವಲ 16,900 ರೂಪಾಯಿ. ಯಾವುದೇ ಮಿಕ್ಸಿ ಎಕ್ಸ್ಚೇಂಜ್ ಮಾಡಿ 1,500 ರೂಪಾಯಿಗಳ ವಿಶೇಷ ರಿಯಾಯಿತಿ ಪಡೆಯಿರಿ. ಎಲ್ಲಾ ವುಡ್ ಫರ್ನಿಚರ್ಸ್ ವಿಶೇಷ ರಿಯಾಯಿತಿ ದರದಲ್ಲಿ ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಮಾತ್ರ. ಪ್ರತಿ 2,500 ರೂಪಾಯಿ ಖರೀದಿಗೆ ಒಂದು ಲಕ್ಕಿ ಕೂಪನ್ ಉಚಿತ. ವಿಗಾರ್ಡ್ ಸೋಲಾರ್ ಖರೀದಿಸಿ 30% ಸಬ್ಸಿಡಿ ಹಾಗೂ ಟ್ರಾನ್ಸ್ಪೋರ್ಟೇಶನ್ ಮತ್ತು ಇನ್ಸ್ಟಾಲೇಷನ್ ಫ್ರೀ. ವಿಗಾರ್ಡ್ ಇನ್ವರ್ಟರ್ ಖರೀದಿಸಿ 20% ರಿಯಾಯಿತಿ ಪಡೆಯಿರಿ. ವ್ಯಾಂಡಮ್ ಯುಗಾದಿ ಉತ್ಸವ. ಈ ಬಾರಿಯ ಯುಗಾದಿ ಹಬ್ಬವನ್ನ ವ್ಯಾಂಡಮ್ ನಲ್ಲಿ ವಸ್ತುಗಳ ಖರೀದಿಯೊಂದಿಗೆ ಸಂಭ್ರಮದಿಂದ ಆಚರಿಸಿ.
ವ್ಯಾಂಡಮ್ ಎಂಟರ್ಪ್ರೈಸಸ್ ನಿಯರ್ ಅಶ್ವತ್ಥಕಟ್ಟೆ ಬ್ರಾಹ್ಮಿನ್ಸ್ ವ್ಯಾಲಿ ಮಡಿಕೇರಿ. Brilliant Pre-University College, Mangaluru, affiliated to Department of Pre-University Education, Government of Karnataka. Admission open for first and second PUC Science and Commerce. Experienced lecturers, well-equipped laboratories, air-conditioned classrooms, personal attention to each student, convenient location. Coaching provided for CET, JEE Main, Comed K and CPT. Limited seats. Special classes conducted in memory techniques, study techniques, how to face examination and spoken English. Scholarship awarded to meritorious students. Hostel facility available. Contact Brilliant Pre-University College, PVS Centenary Building, near PVS Circle, KRR Road, Kodialbail, Mangalore. ಆಫ್ ಇಂಡಿಯಾದ ಕಾರ್ಯಕರ್ತರ ಸಮಾವೇಶ ಮಡಿಕೇರಿಯಲ್ಲಿ ಜರುಗಿತು. ಇಂದು ಮೌಲ್ಯಾಧಾರಿತ ರಾಜಕಾರಣ ಮರೆಯಾಗಿದೆ ಎಂದು ಪಕ್ಷದ ರಾಷ್ಟ್ರೀಯ ಉಪಾಧ್ಯಕ್ಷೆ ಬಿಟಿ ಲಲಿತಾ ನಾಯಕ್ ವಿಷಾದಿಸಿದರು. ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾದ ಕಾರ್ಯಕರ್ತರ ಸಮಾವೇಶವು ಮಡಿಕೇರಿಯ ಕಾವೇರಿ ಕಲಾಕ್ಷೇತ್ರದಲ್ಲಿ ನಡೆಯಿತು. ಪಕ್ಷದ ರಾಷ್ಟ್ರೀಯ ಉಪಾಧ್ಯಕ್ಷೆ ಮಾಜಿ ಸಚಿವೆ ಬಿಟಿ ಲಲಿತಾ ನಾಯಕ್ ಮಾತನಾಡಿ, ಕೃಷಿ ಪ್ರಧಾನ ದೇಶದಲ್ಲಿ ಕೃಷಿ ಕ್ಷೇತ್ರದ ಕಡೆಗಣನೆಯಿಂದಾಗಿ ಕೃಷಿಕರು ಅತಂತ್ರರಾಗುತ್ತಿದ್ದಾರೆಂದು ಹೇಳಿದರು. ಭ್ರಷ್ಟಾಚಾರ, ಅಸಮಾನತೆ, ಕೋಮುವಾದ, ಹಿಂಸಾ ಪ್ರವೃತ್ತಿ ಎಲ್ಲೇ ಮೀರಿದೆ. ಮೌಲ್ಯರಹಿತ ಸ್ವಾರ್ಥ ರಾಜಕಾರಣ ಇದಕ್ಕೆಲ್ಲ ಕಾರಣವೆಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಮರಳು ಮಾಫಿಯಾಗಳು, ಅರಣ್ಯ ನಾಶ ಮಾಡುವಂಥವರು, ಇವೆಲ್ಲರೂ ಕೂಡ ಈ ಒಂದು ಕಾನೂನಿಗೆ ಎಷ್ಟು ಹೆದರ್ತಾ ಇದ್ದಾರೆ ಅಂದರೆ ರೈತರನ್ನ ಸಾಯಿಸುವಂತಹ ಕೆಲಸ ಈಗ ಎಷ್ಟೋ ಆತ್ಮಹತ್ಯೆಗಳು ನಡೀತಾ ಇದ್ದಾವೆ. ಈಗಲೂ ಕೂಡ ಈ ಭೂ ಸ್ವಾಧೀನ ಕಾಯ್ದೆ ಏನು ಬರ್ತಾ ಇದೆ ಅದು ಎಲ್ಲರೂ ಕೂಡ ನಾಶ ಮಾಡುವಂಥದ್ದು. ಅದನ್ನು ಎಷ್ಟು ಹೇಳಿದ್ರು ಕೂಡ ಪ್ರಧಾನಮಂತ್ರಿ. ಪಕ್ಷದ ರಾಜ್ಯಾಧ್ಯಕ್ಷ ಅಕ್ಬರ್ ಆಲಿ ಮಾತನಾಡಿ, ಮೌಲ್ಯ ಕಳೆದುಕೊಳ್ಳುತ್ತಿರುವ ಇತ್ತೀಚಿನ ರಾಜಕಾರಣದಲ್ಲಿ ಮೌಲ್ಯಾಧಾರಿತ ರಾಜಕಾರಣ ತರಬೇಕೆನ್ನುವುದು ವೆಲ್ಫೇರ್ ಪಾರ್ಟಿಯ ಉದ್ದೇಶವಾಗಿದೆ ಎಂದರು. ಸಮಾವೇಶದಲ್ಲಿ ಪಕ್ಷದ ಜಿಲ್ಲಾಧ್ಯಕ್ಷ ಇಎಂ ರಫೀಕ್, ಉಪಾಧ್ಯಕ್ಷ ಎಕೆ ಅಬ್ದುಲ್ಲಾ, ಪ್ರಧಾನ ಕಾರ್ಯದರ್ಶಿ ಕೆಟಿ ಬಶೀರ್, ಯುವ ಘಟಕದ ಜಿಲ್ಲಾಧ್ಯಕ್ಷ ಟಿಎಂ ಅಶ್ರಫ್ ಮತ್ತಿತರರು ಪಾಲ್ಗೊಂಡಿದ್ದರು. ಟಿವಿ ಒನ್ ನ್ಯೂಸ್, ಮಡಿಕೇರಿ. ನ್ಯೂಸ್ ಎಂಡ್ ಮಾಡುವ ಮೊದಲು ಟಿವಿ ಒನ್ ಡೈಲಿ ಸ್ಪೆಷಲ್ ಹೀಗೂ ಉಂಟು, ನೋಡಿ ಎಂಜಾಯ್ ಮಾಡಿ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ರಾಜಕಾರಣಿಗಳ ಮಾರಕ ಬೌಲಿಂಗ್ಗೆ ಪತ್ರಕರ್ತರು ಕ್ಲೀನ್ ಬೌಲ್ಡ್. ಮಡಿಕೇರಿಯಲ್ಲಿ ರಾಜ್ಯಮಟ್ಟದ ಪತ್ರಕರ್ತರ ಕ್ರಿಕೆಟ್ ಪಂದ್ಯಕ್ಕೆ ಚಾಲನೆ. ಬೋಪಯ್ಯ ಬ್ಯಾಟಿಂಗ್ಗೆ ರಂಜನ್ ಬೌಲಿಂಗ್. ಜಿಲ್ಲೆಯಾದ್ಯಂತ ಶ್ರೀರಾಮ ಜಪ, ಎಲ್ಲೆಲ್ಲೂ ರಾಮನವಮಿ ಸಂಭ್ರಮ. ಮಡಿಕೇರಿಯಲ್ಲಿ ಆಕರ್ಷಕ ಮೆರವಣಿಗೆ.
ಗೋಣಿಕೊಪ್ಪದಲ್ಲಿ ಹೆಚ್ಚುವ ನಿನ್ವನ್ ಜಾಗೃತಿಗಾಗಿ ಮ್ಯಾರಥಾನ್, ಅತ್ಯುತ್ಸಾಹದಿಂದ ಆರೋಗ್ಯ ಜಾಗೃತಿ ಓಟಕ್ಕೆ ವಿದ್ಯಾರ್ಥಿಗಳ ಹೆಜ್ಜೆ. ಮಡಿಕೇರಿಯಲ್ಲಿ ಮುತ್ತಪ್ಪ ದೇವರ ಉತ್ಸವ ಮೂರ್ತಿಯ ಭವ್ಯ ಮೆರವಣಿಗೆ, ಕಣಿವೆಯಲ್ಲಿ ಮೇಳೈಸಿದ ಶ್ರೀರಾಮಲಿಂಗೇಶ್ವರ ರಥೋತ್ಸವ. ಬೆಟ್ಟದಪುರದಲ್ಲಿ ಒಂದೇ ರಾತ್ರಿ 12 ಅಂಗಡಿ ದೋಚಿದ ಚೋರರು ರಾತ್ರೋರಾತ್ರಿ ಲಾರಿಯಲ್ಲಿ ಬಂದು ಹಣದೊಂದಿಗೆ ಮದ್ಯದ ಬಾಟ್ಲಿಗಳನ್ನು ಹೊತ್ತೊಯ್ದರು. ಸಿಸಿಟಿವಿಯಲ್ಲಿ ಸೆರೆಯಾಯಿತು ಕಳ್ಳರ ಕೈ ಚಳಕ. ಇಲ್ಲಿಗೆ ಟಿವಿ ಒನ್ ನ್ಯೂಸ್ ಮುಕ್ತಾಯವಾಯಿತು. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾರೆ ಟಿವಿ ಒನ್. ಇದು ನಿಮ್ಮ ಚಾನೆಲ್, ಸದಾ ನಿಮ್ಮ ಕಣ್ಣ ಮುಂದೆ. ಟಿವಿ ಒನ್ ನ್ಯೂಸ್ ಸ್ಪಾನ್ಸರ್ಡ್ ಬೈ ಅದ್ವೈತ್ ಹ್ಯುಂಡೈ. Contact Madikeri, Cardamom Society Building, behind BSNL Office, Kohinoor Road, Madikeri. Jill Acharya, Puduru Hasana Hagusulya. Arati Radio House, Madikeri, Gorigappa. Tata Vairan. ಮುಳಿಯ ಜುವೆಲ್ಸ್, ಶುದ್ಧತೆಯನ್ನು ಮೀರಿದ ಪರಿಪೂರ್ಣತೆಯ ಕಡೆಗೆ. ವ್ಯಾಂಡಮ್ ಎಂಟರ್ಪ್ರೈಸಸ್ ಮಡಿಕೇರಿ, ಪೃಥ್ವಿ ಗೋಲ್ಡ್ ಡೈಮಂಡ್ ಸಿಲ್ವರ್, ಕೂರ್ಗ್ ಅರ್ತ್ ಮೂವರ್ಸ್, ಹೋಟೆಲ್ ಅಮೆಜಾನ್ ಇಲ್ವಾ, ಮಲ್ಟಿ ಕ್ಯೂಸಿನ್ ಫ್ಯಾಮಿಲಿ ರೆಸ್ಟೋರೆಂಟ್.